ನಮಗೆ ನೋಶೆ ಆಗುತ್ತೆ ಅಂತ ಹೇಳಿದರೆ ನಾವು ಹತ್ರ ನೋಡ್ಬಾರ್ದು, ನಾವು ದೂರ ನೋಡಬೇಕು. ಈಗ ಟ್ರೈನ್ನಲ್ಲಿ, ಬಸ್ನಲ್ಲಿ, ಕಾರ್ನಲ್ಲಿ ನಾವು ಕ್ಲೋಸ್ ಆಗಿ ಬರೋಂಥದ್ದು ಏನಿರುತ್ತೆ ಅದನ್ನು ನೋಡೋಕೆ ಹೋಗ್ಬಾರ್ದು. ಫಿನಿಕ್ಸ್ ಆಗಿರಬೇಕು ಅಂದರೆ ವೈಡ್, ಈ 70 mm ಅಂತ ದೂರ ದೂರ ನೋಡಬೇಕು. ವಜ್ರಾಸನದಲ್ಲಿ ಕೂರಕ್ಕೆ ಆಗ್ತಾ ಇಲ್ಲ, ಆಗ ಈ ಪೊಸಿಷನ್, ಇದು ಸುಖಾಸನ ಅಂತ ಹೇಳ್ತೀವಿ. ನಿಧಾನವಾಗಿ ಸಿಮ್ ನಾವು ಈ ಥರ ಕುತ್ಕೊಂಡು ನಿಧಾನ ಮೊದಲು ಮಾಡಿದ ಕ್ರಿಯೆ ಸೇಮ್, 1-2 ಡೌನ್, ಫುಲ್ ಡ್ರಾಪ್, ಇನ್ಹೇಲ್ 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 ಆ್ಯಂಡ್ ಎಕ್ಸೇಲ್, ಹಾತ್ ಲಂಬ ಸ್ಲೋಲಿ ಮಾಡುವಂಥ ಕ್ರಿಯೆ. ಸೊ ಲ್ಯಾಪ್ಟಾಪ್ ಅಂತ ಇಟ್ಕೊಳ್ಳಿ, ನಾವು ಲ್ಯಾಪ್ಟಾಪಲ್ಲಿ ಅದನ್ನು ಟೇಬಲ್ ಮೇಲೆ ಇಡಿ, ಎಲ್ಲರೂ ಇಟ್ಕೊಳ್ಳಿ. ಮರೆ ಅದನ್ನು ಆದಷ್ಟು ಮೊಮೆಂಟಮ್ನಲ್ಲಿ ನಾವು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಕೆಲವು ಮುದ್ರದಿಂದ ನಾವು ಏನು ಮಾಡ್ಕೋಬೋದು ಅದನ್ನು ನೋಡ್ಕೊಳ್ಳೋಣ. ಕೈ ಬೆರಳು ನೋಡಿ, ನಾವು ಈ ಥರ ಇದ್ವಿ, ಒಂದು ಈ ಥರ ಮೂಲ ಮುದ್ರ ಅಂತ ಹೇಳ್ತೀವಿ. ಮೂಲ ಮುದ್ರ ಈ ಥರ ತಗೊಂಡು ಕೈನ ಈ ಥರ ಇಟ್ಕೊಂಡು ಸಿ ಸುಮ್ಮನೆ ಬ್ರೀತ್ ಇನ್ಹೇಲ್ ಎಕ್ಸೇಲ್ ಒಂದು 10 ಸಲ ಶ್ವಾಸ ಉಸಿರು ಒಳಗೆ ಎಳ್ಕೋವಾಗ ನಿಮ್ಮ ಹೊಟ್ಟೆ ಮುಂದೆ ಬರಬೇಕು, ನೆನ್ಪಿಟ್ಕೋಬೇಕು. ಸೊ ಅಲ್ಲಿ ಬೇರೆ ಬೇರೆ ಕಾರಣಗಳಿದೆ, ಒಂದು ಕಾರಣ ಅಂತ ಇರೋದಿಲ್ಲ. ನಿಮ್ಗೇನೋ ಮೊದಲಿಂದನೇ ಏನೋ ಪ್ರಾಬ್ಲಮ್ ಅಂತ ಇರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರೋದಿಲ್ಲ, ಅದ್ರ ಜೊತೆಗೆ ಟ್ರಾವೆಲಿಂಗಲ್ಲಿ ಓದ್ತಾ ಇರುವಾಗ ಅದು ಜಾಸ್ತಿ ಆಗೋಗುತ್ತೆ. ಈ ಕಾರು ಡ್ರೈವಿಂಗ್ ಅಂತ ಹೇಳಿದಾಗ ಈ ಕಾರಲ್ಲಿ ಹೋಗುವಾಗ ಕೆಲವು ಸರಿ ಮೊಬೈಲ್ ನೋಡೋದು, ಪತ್ರಿಕೆ ಓದೋದು ಇವೆಲ್ಲ ಮಾಡುವವರಿಗೆ ಒಂದು ರೀತಿಯ ವಾಮಿಟಿಂಗ್ ಸೆನ್ಸೇಷನ್ನು, ಆಮೇಲೆ ನೋವು, ಒಂಥರ ತಲೆ ಸುತ್ತೋದು, ಅದೇನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಮೋಷನ್ ಸಿಕ್ನೆಸ್ ಅಂತ ಹೇಳ್ತೀವಿ ಅದಕ್ಕೆ. ಅಂತೇಳಿದ್ರೆ ಟ್ರೈನಲ್ಲಿ ಹೋಗ್ತಾ ಇರುವಾಗ ನೀವು ನಿಮ್ಗೆ ಹೊರಗಡೆ ದೃಶ್ಯನೂ ಕಾಣ್ತಾ ಇದೆ, ಅಲ್ಲಿ ಇದನ್ನು ಕಾಣ್ತಿದೆ, ಓಡುವ ಬೆಳಕು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅದರಲ್ಲಿ ನಾವು ಯಾವಾಗಲೂ ಓದಬಾರ್ದು, ಒಂದ್ ಕಡೆ ಸ್ಥಿರವಾಗಿದ್ದಾಗ ಮಾತ್ರ ನೀವು ಓದ್ಬೇಕು ಹೊರತು ನೀವು ಮೂಮೆಂಟಮ್ನಲ್ಲಿ ಓದಕ್ ಹೋಗ್ಬಾರ್ದು, ಅದು ಕಣ್ಣಿಗೆ ನಿಮ್ಗೆ ಹೊರಟಿಗೂ ಆಗುತ್ತೆ. ಎಷ್ಟೋ ಜನ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಅದೇ ಬಿಸಿ ಆಗ್ಬಿಟ್ಟು ನಿಮ್ಮ ಒಳಗಡೆ ಮಾಂಸ ಕಂಡುಗಳು ಏನಾಗಬೇಕು, ಸರ್ಕ್ಯುಲೇಷನ್ ಏನಾಗಬೇಕು, ಬಿಸಿ ಮುಟ್ಟಿದಾಗ ಅದೇನಾಗುತ್ತೆ, ಅದು ಆಮೇಲೆ ಅದು ಇಂಟರ್ನೆಟ್ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಅಲ್ಟ್ರಾ ಏನೋ ಏನೇನೋ ಬಂದ್ಬಿಡುತ್ತೆ ಅದರಲ್ಲಿ. ಸೊ ಇದೆಲ್ಲ ಬಂದ್ಬಿಟ್ಟು ಏನಾಯಿತು ನಿಮಗೆ ಆ ಏರಿಯಾನ ಬಿಸಿ ಮಾಡಿಬಿಟ್ಟು ಅದು ಬಿಸಿ ಅಲ್ಲಿಗೆ ಇರೋದಿಲ್ಲ, ಅದು ಒಳಗಡೆಯಿಂದ ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ. ಸೊ ಲ್ಯಾಪ್ಟಾಪ್ ಅಂತ ಇಟ್ಕೊಳ್ಳಿ, ನಾವು ಲ್ಯಾಪ್ಟಾಪಲ್ಲಿ ಅದನ್ನು ಟೇಬಲ್ ಮೇಲೆ ಇಡಿ, ಎಲ್ಲರೂ ಇಟ್ಕೊಳ್ಳಿ. ಮರೆ ಅದನ್ನು ಆದಷ್ಟು ಮೊಮೆಂಟಮ್ನಲ್ಲಿ ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅಲ್ಲಿ ನಮಗೆ ಈ ವಾಮಿಟ್ ಎಲ್ಲ ಸುಧಾದಾಗ ಏನಾಗಬೇಕು, ನಾವು ಸಿಂಪಲ್ ಟೆಕ್ನಿಕ್ ಏನಿದೆ, ಈಗ ನಮಗೆ ನೋಶೆ ಆಗುತ್ತೆ ಅಂತ ಹೇಳಿದರೆ ನಾವು ಹತ್ರ ನೋಡ್ಬಾರ್ದು, ನಾವು ದೂರ ನೋಡಬೇಕು. ಈಗ ಟ್ರೈನ್ನಲ್ಲಿ, ಬಸ್ನಲ್ಲಿ, ಕಾರ್ನಲ್ಲಿ ನಾವು ಕ್ಲೋಸ್ ಆಗಿ ಬರೋಂಥದ್ದು ಏನಿರುತ್ತೆ ಅದನ್ನು ನೋಡೋಕೆ ಹೋಗ್ಬಾರ್ದು. ಫಿನಿಕ್ಸ್ ಆಗಿರಬೇಕು ಅಂದರೆ ವೈಡ್, ಈ 70 mm ಅಂತ ದೂರ ನೋಡಬೇಕು. ಒಂದು ಬೆಟ್ಟ ಗುಡ್ಡಗಳು ದೂರದಲ್ಲಿ ಬರುತ್ತೆ ನೋಡ್ಬೇಕು, ಪಕ್ಕದಲ್ಲಿರೋರ್ತ ಅದನ್ನು ನೋಡಿಬಿಟ್ರೆ ಅದು ಮೂಮೆಂಟ್ ಆಗಿ ಕ್ಲಿಕ್ ಆಗಿ ಹೋಗ್ಬಿಡುತ್ತೆ, ನಮ್ಮ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಸಿಗೋದೆಲ್ಲ ಬೇರೆ ಆಯಿತು, ತುರಂತ ಬೇರೆ ಏನೋ ಬಂದಿರುತ್ತೆ. ಸೊ ಅಲ್ಲಿ ಕನ್ಫ್ಯೂಷನ್ ಆಗಿಬಿಟ್ಟು ಇದೆಲ್ಲ ಸೇರಿ ಒಳಗಡೆ ಹೋಗ್ಬಿಟ್ಟು ಅದೆಲ್ಲ ಏನು ಹೇಳ್ತಾರೆ ಡೊಂಬರಾಟ ಆಗಿಬಿಟ್ಟು ಆ ನಿಮಗೆ ಹೊಟ್ಟೆ ಇದಾಗಿ ಬಂದಂಗೆ ಆಗಿರುತ್ತೆ. ಸೊ ಅಲ್ಲಿ ಬೇರೆ ಬೇರೆ ಕಾರಣಗಳಿದೆ, ಒಂದು ಕಾರಣ ಅಂತ ಇರೋದಿಲ್ಲ. ನಿಮ್ಗೇನೋ ಮೊದಲಿಂದನೇ ಏನೋ ಪ್ರಾಬ್ಲಮ್ ಅಂತ ಇರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರೋದಿಲ್ಲ, ಅದ್ರ ಜೊತೆಗೆ ಟ್ರಾವೆಲಿಂಗಲ್ಲಿ ಓದ್ತಾ ಇರುವಾಗ ಅದು ಜಾಸ್ತಿ ಆಗೋಗುತ್ತೆ. ಸೊ ಆದ್ದರಿಂದ ಆದಷ್ಟು ಟ್ರಾವೆಲ್ ಮಾಡುವಾಗ ಕೂಲ್ ಆಗಿರೋದು ಒಳ್ಳೆಯದು. ನೋಡಬೇಕು ಅಂದರೆ ದೂರ ನೋಡಬೇಕು, ಹತ್ರದಲ್ಲಿ ನೋಡಬಾರ್ದು. ಬಟ್ ನಾನು ಯಾರಿಗೂ ಮೂಮೆಂಟ್ನಲ್ಲಿ ಓದಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಬಹುಶಃ ಕಾರ್ನ ಹಿಂಭಾಗಕ್ಕೆ ಮತ್ತು ಡ್ರೈವರ್ನ ಪಕ್ಕದಲ್ಲಿರುವ ಸ್ಕ್ರೀನ್ನಲ್ಲಿ ಸಿನಿಮಾ ಹಾಕೆಲ್ಲ ನೋಡ್ಕೊಂಡು ಹೋಗೋದು ಅದು ಆ್ಯಕ್ಚುಲಿ ಒಳ್ಳೇದಲ್ಲ. ಒಳ್ಳೇದಲ್ಲ ಯಾಕಂತೇಳಿದ್ರೆ ಡ್ರೈವರ್ ಡಿಸ್ಟ್ರಾಕ್ಟ್ ಆಗ್ತಾರೆ, ಏನೊಂದು ಸೀನ್ ಬರ್ತದೆ ನೋಡಕ್ಕೆ ಹಿಂಗೆ ಹಿಂಗೆ ಮಾಡಕ್ಕೆ ಆಕ್ಸಿಡೆಂಟ್ ಆಗ್ತದೆ. ಆಯಿತು, ಹಿಂದ್ಗಡೆ ಸೀಟ್ನಲ್ಲಿ ನೀವು ಕಿವಿಯಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಅದನ್ನು ನಮ್ಮ ಕೇಳ್ತಾ ಇದ್ದಾರೆ, ಇಲ್ಲ ಡ್ರೈವರ್ ಸಂಗೀತನ ಕೇಳ್ತಾ ಇದ್ರೆ ಅಂದ್ರೆ ಒಳ್ಳೇದಾಯ್ತು. ಇವನು ಸಂಗೀತ ಸಹ ಡ್ರೈವರ್ ಸಮೇತ ಕಾರ್ ಓಡಿಸುವಾಗ ಈ ನಿದ್ದೆ ಬರುವಂಥ ಮ್ಯೂಸಿಕ್ ಯಾವಾಗಲೂ ಹಾಕೋಬಾರ್ದು. ಒಳ್ಳೆ ಬೀಟ್ಸು, ಅವ್ರಿಗೆ ಬರುವಂಥ ಹಾಡುಗಳು ಚೆನ್ನಾಗಿರ್ಬೇಕು. ಈ ಲೈಟ್ ಆಗಿ ನಿದ್ದೆ ಬರುವಂಥ ಮ್ಯೂಸಿಕ್ಕು ಗಂಟೆಗಟ್ಟಲೆ ರಾಗತ ಅಂಥದ್ದು ಮಾಡೋಕ್ಕೋದ್ರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಡ್ರೈವರ್ ಟಿ ವಿ ನೋಡಿಕೊಂಡು ಡ್ರೈವ್ ಮಾಡೋದು ಅದು ಯಾವ ಕಾರಣಕ್ಕೂ ಕರೆಕ್ಟ್ ಅಲ್ಲ. ಅದು ಹೇಳಿದರೆ ಇದು ಸೆಲ್ಫು ತನಗೂ ಹಾನಿ, ಬೇರೆ ಪಬ್ಲಿಕ್ ಮೇಲೂ ಹಾನಿ. ಯಾಕಂತ ಹೇಳಿದ್ರೆ ಒಂದು ಏನೋ ಆಗೋಗ್ಬಿಡುತ್ತೆ, ಅಲ್ಲಿ ಬೇಕಾದಷ್ಟು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಫಿಟ್ನೆಸ್ ಫ್ರೆಂಡ್ ಡಾಕ್ಟರ್ ರಾಜಶೋಕ್ ಶೆಟ್ಟಿ, ಸೂರತ್, ಗುಜರಾತ್ನಿಂದ. ನಮ್ಮಿದು ಐ ಸೆಂಟರ್ನಿಂದ ನಾವು ಇದುವರೆಗೆಲ್ಲ ನೀವು ಕರೆಕ್ಟಾಗಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಅರ್ಥ ಆಗ್ತಾ ಇದೆ. ಇವತ್ತು ನಾವು ಈ ಎಪಿಸೋಡ್ನಲ್ಲಿ
ಸ್ವಲ್ಪ ನಾವು ಈ ಟ್ರಾವೆಲ್ ಸಿಕ್ನೆಸ್ ಅಂತ ಹೇಳ್ತೀವಲ್ಲ, ಇಂಥ ಮೋಷನ್ ಸಿಕ್ನೆಸ್ ಅಂತ ಹೇಳ್ತೀವಿ ಕೆಲವರಿಗೆ, ಈ ಪ್ಲೇನ್ ನಲ್ಲಿ ಹೋಗುವಾಗ, ಕಾರ್ ನಲ್ಲಿ ಹೋಗುವಾಗ, ಅಥವಾ ಬಸ್ ನಲ್ಲಿ ಪ್ರಯಾಣ ಮಾಡುವಾಗ, ಶಿಪ್ ನಲ್ಲಿ ಪ್ರಯಾಣ ಮಾಡುವಾಗ ಹೊಟ್ಟೆ ತೊಳ್ಸಂತ ಆಗೋದು, ಆಮೇಲೆ ವಾಮಿಟ್ ಆಗೋದು, ಅದರಿಂದ ತುಂಬಾ ಹಿಂಸೆ ಆಗುತ್ತೆ, ನಮಗೂ ಹಿಂಸೆ ಆಗುತ್ತೆ. ನಾವು ಯಾವ್ದಾದ್ರು ಒಂದು ಒಳ್ಳೆ ಕಡೆ ತಿರ್ಗಾಡಕ್ಕಂತ ಹೋಗ್ತೀವಿ, ವಾಮಿಟ್ ಮಾಡಿ ಮಾಡಿ ನಮ್ಗೆ ಮತ್ತೆ ಅದು ಎಂಜಾಯ್ ಮಾಡೋದಿಲ್ಲ. ವಿ ಮೇ ಮಿಸ್ ಲಾಟ್ ಆಫ್ ನಮ್ಗೊಂದು ಸೀನ್ ಸೀನರಿ ನೋಡೋಕಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನೀವೆಲ್ಲ ಆಗುಂಬೆ ಹೋಗ್ತಾ ಇದ್ರ ಅಂತ ತಿಳ್ಕೊಳ್ಳಿ, ಓಕೆ, ಕೆಳಗಿಂದ ಮೇಲೆ ಸುತ್ತ ಮಾಡ್ಕೊಂಡು ಹೋಗುವಾಗ ಹೋಗೋಣ, ಅರ್ಧ ರಸ್ತೆಯಲ್ಲಿ ನಾವು ಏನೇನೋ ಆಗಿರುತ್ತೆ, ಮತ್ತೆ ಏನು ನೋಡಕ್ ಹೋಗಲ್ಲ ನಾವು. ಸೊ ಈ ತರ ನಾವು ಹಿಂಸೆಗೊಳಗಾಗ್ತೀವಿ, ನಾವಷ್ಟೇ ಅಲ್ಲ ನಮ್ಮ ಅಕ್ಕಪಕ್ಕದವರಿಗೂ ಇದು ತೊಂದರೆ ಕೊಡ್ತೀವಿ. ಅದರಿಂದ ಈ ಈ ವಾಮಿಟ್ ನೌಶ್ಯ ಅಂತ ಇರುತ್ತೆ, ಇದೆಲ್ಲ ಯಾಕೆ ಆಗುತ್ತೆ, ಇದು ಸ್ವಲ್ಪ ಏನಂದ್ರೆ ಕಿವಿಗೆ ಗಾಳಿ ಹೋಗೋದ್ರಿಂದ. ಆಮೇಲೆ ನಾವು ಏನು ಡ್ರೈವ್ ಮಾಡ್ತಾ ಇದ್ದೀವಲ್ಲ, ಆಗ ಕೆಲವು ಈ ತರ ಕರ್ವ್ ಅಂತ ಬರುತ್ತೆ, ಈ ತರ ಬಂದಾಗ ನಮ್ಮ ಕಣ್ಣು ಈ ತರ ಮೂವ್ ಆಗ್ತಾ ಇರುತ್ತೆ, ಅದು ಕಣ್ಣಿಗೂ ಕಿವಿಗೂ ಕಾಂಟ್ಯಾಕ್ಟ್ ಆಗಿರುತ್ತೆ, ಅದರಿಂದ ಇಲ್ಲಿ ರಿಯಾಕ್ಷನ್ಸ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ನಾವು ಈ ಊಟನೂ ಸರಿಯಾಗಿ ಮಾಡಿರೋದಿಲ್ಲ. ಊಟ ಅಂತ ಹೇಳಿದ್ರೆ ನಾವು ಸಿಕ್ಕಾಪಟ್ಟೆ ಕರಿದು ಅಂದ್ರೆ ಎಣ್ಣೆ ಪದಾರ್ಥ ಜಾಸ್ತಿ ತಿಂದಿರ್ತೀವಿ, ಆಮೇಲೆ ಸಿಹಿ ಆಗಿರುವಂಥ ಜಾಸ್ತಿ ತಿಂದಿರ್ತೀವಿ. ಈ ತರ ಎಲ್ಲ ಟ್ರಾವೆಲ್ ಮಾಡುವಾಗ ತಗೋಬಾರ್ದು. ಟ್ರಾವೆಲ್ ಮಾಡುವಾಗ ಆದಷ್ಟು ನೀವು ಲಿಕ್ವಿಡ್ ಬೇಸ್ ಫಾರ್ಮ್ ನಲ್ಲಿ ಇರ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಜ್ಯೂಸಸ್ ಇರ್ಬೋದು, ನಮ್ಮ ಈ ಏನ್ ಹೇಳ್ತಾರೆ ಕೋಕೋನಟ್ ವಾಟರ್ ಅಂತ ಹೇಳ್ತೀವಲ್ಲ, ತೆಂಗಿನಕಾಯಿ ನೀರು ಈ ತರ, ಆಮೇಲೆ ಬೇರೆ ಜ್ಯೂಸಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಈ ತರದೆಲ್ಲ ತಗೋಬೇಕು. ಆಮೇಲೆ ಒಳ್ಳೇದಂತ ಹೇಳಿದ್ರೆ ಈ ಪೆಪ್ಪರ್ಮೆಂಟ್ ಅಂತ ಹೇಳ್ತೇವೆ, ಸಣ್ಣ ಸಣ್ಣದು ಪೆಪ್ಪರ್ಮೆಂಟ್, ಆ ತರದ ಬಾಯಲ್ಲಿ ಹಾಕೋಬೇಕು. ಇಲ್ಲ ಲಿಂಬು ಲೆಮನ್ ಇರುತ್ತೆ, ಒಂದು ಲೆಮನ್ ನ ಕಟ್ ಮಾಡಿಟ್ಕೋಬೇಕು, ಅದು ಲೆಮನ್ ಫುಲ್ ಒಂದು ದೊಡ್ಡ ಲೆಮನ್ ಏನ್ ಮಾಡ್ಕೋಬೇಕು, ಅದನ್ನ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು, ಸ್ವಲ್ಪ ಈ ತರ ರೋಲ್ ಮಾಡಿಕೊಂಡು ಅದಕ್ಕೊಂದು ಸ್ಮಾಲ್ ಹೋಲ್ ಮಾಡ್ಕೋಬೇಕು, ಅದನ್ನ ನಿಧಾನವಾಗಿ ಬಾಯಿಂದ ಚಪ್ಪರಿಸ್ತಾ ಇರ್ಬೇಕು. ಒಂದು ಲೆಮನ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದಿದೆ, ಯಾವ ತರ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಏನ್ ಹೇಳ್ತಾರ ಅದಕ್ಕೆ ಕಾಕ್ಷನ್ ಅಂತ ಹೇಳ್ತೀವಿ ನಾವು, ನನಗೆ ಅದು ಕನ್ನಡದಲ್ಲಿ ನನಗೆ ಅದು ಕ್ಲಿಯರ್ ಹಿಂಬೆ ಪಡ್ತಾ ಇಲ್ಲ ಅಂತ ಹೇಳಿ, ಜಿಂಜರ್ ರಸ ಒಂದು ಸ್ಪೂನ್, ಆಮೇಲೆ ಮಿಂಟ್ ಅಂತ ಹೇಳ್ತೀವಲ್ಲ ಪುದೀನದು ಒಂದು ಸ್ಪೂನ್ ಟೇಬಲ್ ಸ್ಪೂನ್ ರಸ, ಆಮೇಲೆ ಒಂದು ಸ್ಪೂನ್ ಲೆಮನ್ ಲಿಂಬೆ ಹಣ್ಣು, ಆ ಥರ ಜಿಂಜರ್ ಅಂತ ಹೇಳಿದ್ರೆ ಶುಂಠಿ ಹಸಿ ಶುಂಠಿ ಒಂದು ಸ್ಪೂನ್, ಅಂದರೆ ಒಂದು ಸ್ಪೂನ್ ಅದು ರಸ ಹಿಂಡಿದ್ದು ಬರುತ್ತಲ್ಲ ಅದು ಒಂದು ಟೇಬಲ್ ಸ್ಪೂನ್ ಆಗಿರಬೇಕು. ಒಂದು ಸ್ಪೂನು ಲೆಮನ್ ಆಗಿರಬೇಕು. ಒಂದು ಸ್ಪೂನು ನಿಮ್ಮ ಮಿಂಟ್ ಅಂತ ಮಿಂಟ್ ಅಂತ ಹೇಳಿದ್ರು ಒಂದು ಸ್ಪೂನ್ದು ರಸ ಅಂತ ಹೇಳಿದ್ರೆ ಪುದೀನದ ರಸ, ಆಮೇಲೆ ಹನಿ ಒಂದು ಅರ್ಧ ಸ್ಪೂನ್ ಹನಿ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಡಬ್ಬೆಲಿ ತೆಗೆದಿಟ್ಟಿರಿ, ಅದನ್ನು ನೀವು ಅದನ್ನು ಚಪ್ಪಡಿಸ್ತಾ ಇರಬೇಕು ಒಂದು 5-10 ನಿಮಿಷಕ್ಕೊಂದ್ಸಲ ಈ ಥರ ತೊಗೊಂಡು ನಗ್ತಾ ಇರಬೇಕು 5-10 ನಿಮಿಷಕ್ಕೊಂದ್ಸಲ. ನಿಮ್ಗೆ ಆ ನೌಶ್ಯ ಅನ್ನೋದು ಇರೋದಿಲ್ಲ. ಅದಲ್ಲದೆ ನಾವು ಊಟ ತಿಂಡಿ ಎಲ್ಲ ಸ್ವಲ್ಪ ಕರೆಕ್ಟ್ ಆಗಿರಬೇಕು. ಇನ್ನೊಂದು, ನಾವು ಟ್ರಾವೆಲ್ ಮಾಡ್ತಾ ಇರುವಾಗ ಓದಬಾರ್ದು. ನಾವು ಓದ್ತಾ ಇರ್ತೀವಿ, ಈ ಕಡೆಯಿಂದ ಗಾಡಿ ಮೂವ್ ಆಗ್ತಾ ಇದೆ, ಅಲ್ಲಿ ಏನೇನೋ ಮೂವ್ ಆಗ್ತಾ ಇದೆ ಗಾಡಿ, ಈ ಕಡೆ ಕರ್ವಿನಲ್ಲಿ ಬರ್ತಾ ಇದೆ, ನಾವು ಒಂದ್ಸಲ ಆ ಕಡೆ ನೋಡ್ಬಿಡ್ತೀವಿ ಮತ್ತೆ ಓದಕ್ ಶುರು ಮಾಡಿದಾಗ ನಿಮ್ಮ ಆ ಐ ದೃಷ್ಟಿ ಇದೆಯಲ್ಲ ಅದರಿಂದ ಆ ಕಣ್ಣು ಕಿವಿಗೂ ಕೋಆರ್ಡಿನೇಷನ್ ಇಲ್ಲದೆ ಅಲ್ಲಿ ಎಲ್ಲ ಏರುಪೇರು ಆಗಿಬಿಟ್ಟು ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಆಮೇಲೆ ನಿಮ್ಗೆಲ್ಲ ಎಲ್ಲೆಲ್ಲ ಹೋಗ್ಬಿಟ್ಟು ಅದು ಹೊಟ್ಟೆ ತೊಳಸುತ್ತ ಆಗ್ಬಿಟ್ಟು ನಿಮಗೆ ಆ ವಾಮಿಟಿಂಗ್ ಫ್ಲುಕಿಂಗ್ ಆಗ್ತಾ ಇರುತ್ತೆ. ಸೊ ಆದ್ರಿಂದ ನೀವು ಈ ಟ್ರಾವೆಲ್ ಮಾಡುವಾಗ ಓದಬಾರ್ದು, ಓಕೆ, ಅದನ್ನು ಸ್ವಲ್ಪ ನೆನ್ಪಿಟ್ಕೋಬೇಕು. ಓದ್ಲೇಬೇಕಂತ ಹೇಳಿದ್ರೆ ಟ್ರೈನ್ನಲ್ಲಿ ಒಂದು ಸ್ವಲ್ಪ ಬೇರೆ ಆಗುತ್ತೆ, ಎಲ್ಲ ಬಂದ್ ಮಾಡಿಬಿಟ್ಟು ನೀವು ಆ ಸ್ಪಾಟ್ ಲೈಟ್ ನಲ್ಲಿ ಓದ್ತಾ ಇದ್ರೆ ಏನು ತೊಂದರೆ ಇಲ್ಲ. ಬಟ್ ಆ ಲೈಟ್ ಮೂವಿಂಗ್ ಆಗುತ್ತಲ್ಲ, ಓಡುವ ಲೈಟ್ ಅಂತ ಹೇಳ್ತಲ್ಲ, ಮೂವ್ ಆಗುವಂತ ಲೈಟ್ ನಲ್ಲಿ ಯಾವಾಗಲೂ ಓದಕ್ ಹೋಗ್ಬಾರ್ದು. ಆದ್ರಿಂದ ಆ ಸ್ಪಾಟ್ ಲೈಟ್ ಅಂತ ಏನಿರುತ್ತೆ ಅದಕ್ಕೆ ಲೈಟ್ ಅಂತ ಇರುತ್ತೆ. ನೀವು ಪ್ಲೇನ್ ನಲ್ಲಿ ನೋಡಿ, ಟ್ರೈನ್ ನಲ್ಲಿ ನೋಡಿ, ಆ ಕರೆಕ್ಟ್ ಆಗಿ ಆ ಬುಕ್ ಹತ್ರ ನಿಮ್ಗೆ ಲೈಟ್ ಬಂದಿರುತ್ತೆ, ಅದ್ರಲ್ಲಿ ನೀವು ಓದ್ಬೋದು. ಮತ್ತೆ ಓದ್ತಾ ಇರುವಾಗ ನೀವು ಆ ಕಡೆ ನೋಡಬಾರ್ದು, ಆ ಕಡೆ ಈ ಕಡೆ ನೋಡ್ಬೋದು, ನೋಡಿದ್ರೆ ಮತ್ತೆ ನಿಮ್ಗೆ ಚಕ್ಕರ್ ಬರುತ್ತೆ. ಆದ್ರಿಂದ ಸಣ್ಣ ಸಣ್ಣ ವಿಷಯಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ, ಓಕೆ. ಅದು ಇನ್ನು ಸ್ವಲ್ಪ ಕೆಲವು ಎಕ್ಸಸೈಸ್ ಮಾಡಿ ನೀವು ಫಿಟ್ ಆಗಿದ್ರೆ, ಅಂದ್ರೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ವಾಮಿಟ್ ಬರೋದಿಲ್ಲ ಆ ತರ ಅಲ್ಲ, ಬಟ್ ನೀವು ಎಲ್ಲ ಚೆನ್ನಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ರೆ ಇದು ಸ್ವಲ್ಪ ಕಂಟ್ರೋಲ್ ನಲ್ಲಿ ಇರುತ್ತೆ. ಆದ್ರಿಂದ ನೀವು ಟ್ರಾವೆಲ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ನಿಮಗೆ ಗೊತ್ತಿದ್ರೆ ನೀವು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಮೊದಲಿಂದ ನೀವು ಕರೆಕ್ಟ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ರೆ ನಿಮ್ಗೆ ಈ ವಾಮಿಟಿಂಗ್ ಬರೋದಿಲ್ಲ. ನಿಮ್ಗೆಲ್ಲ ಟೆಕ್ನಿಕ್ ಗೊತ್ತಿರುತ್ತೆ, ಈಗ ನಾನು ಟ್ರಾವೆಲ್ ಮಾಡ್ತೀನಿ, ನನಗೇನು ಆಗೋದಿಲ್ಲ, ಯಾವುದೇ ಬೆಟ್ಟ ಹತ್ತಿ ಏನೇ ಇರಲಿ, ಎಷ್ಟೇ ಸ್ಪೀಡಾಗಿ ಹೋಗಲಿ, ಯಾಕಡೆ ನೋಡಿ ನನ್ಬೇಕಾದ್ರೆ ಓದ್ತೀನಿ, ಬಟ್ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಏನೋ ಎಮರ್ಜೆನ್ಸಿ ಇದ್ರೆ ನೋಡ್ತೀವಿ ನಾವು. ಸೊ ಬಟ್ ಅದು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದಾಗುತ್ತೆ. ಬಟ್ ನಮ್ಗೇನು ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅಂದರೆ ಐ ಫೀಲ್ ಐ ಆಮ್ ಫಿಟ್. ಸೊ ನೀವು ನಿಮಗೆ ಫಿಟ್ ಅಂತ ಇದೆ ಗೊತ್ತಾದರೆ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಈಗ ನಾವು ಸ್ವಲ್ಪ ಕೆಲವು ಎಕ್ಸಸೈಸ್ ಮಾಡೋಣ, ಇದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದು, ಓಕೆ. ಸೊ ನಿಧಾನವಾಗಿ ನೋಡಿ, ಇದೊಂದು ವಜ್ರಾಸನ ಪೊಸಿಷನ್ನಲ್ಲಿ ನೀವು ಇರಬೇಕು, ವಜ್ರಾಸನದಲ್ಲಿರಬೇಕು.
ಓಕೆ ಸಿ ಲೈಕ್ ದಿಸ್ ಈ ಪೊಸಿಷನ್ ಇದ್ಬಿಟ್ಟು ನಿಧಾನವಾಗಿ ಕಪ್ಪಾಲ್ ಪಾತಿ ಅಂತ ಗೊತ್ತಿದೆ ನಿಮಗೆ ಸ್ವಲ್ಪ ನಿಧಾನವಾಗಿ ಜಾಸ್ತಿ ಸ್ಟ್ರೋಕ್ ಪಡ್ಕೊಡ್ಬಾರ್ದು ನಿಧಾನವಾಗಿ ಸ್ಟ್ರೋಕ್ಸ್ ಸುಮಾರು ಒಂದು 30 ಸೆಕೆಂಡ್ನಿಂದ 1 ನಿಮಿಷದ ತನಕ ಸ್ಮೈಲ್ ಮಾಡಿಕೊಂಡು ನಿಧಾನವಾಗಿ ಮಾಡುವಂಥ ಕ್ರಿಯೆ ಒಂದು 30 ಸೆಕೆಂಡ್ನಿಂದ 1 ನಿಮಿಷದವರೆಗೆ ಮಾಡುವಂಥ ಕ್ರಿಯೆ ಒಂದು ಆಕ್ಷನ್ ಬಂದ್ಬಿಟ್ಟು ಈ ಥರ ಇರುತ್ತೆ ನೀವು ಕುತ್ಕೊಳ್ತೀರಾ ಅದೇ ಸೇಮ್ ವಜ್ರಾಸನದಲ್ಲಿ ಬಟ್ ಸ್ವಲ್ಪ ಕಾಲನ್ನ ಅಗಲ ಮಾಡಿಕೊಂಡು ನಿಮಗಿದು ನಿಮ್ಮಲ್ಲಿ ಎಲ್ಲರೂ ಮಾಡಬೇಕಂತ ಏನಿಲ್ಲ ಬಟ್ ಪ್ರಯತ್ನ ಮಾಡಬೇಕಷ್ಟೇ ನೀವು ಹೆವಿ ಆಗಿದ್ದರೆ ನಿಮ್ಮ ಹಿಪ್ಸ್ ಹೆವಿ ಇದೆ ನೀವು ಸ್ವಲ್ಪ ಓವರ್ ವೈಟ್ ಆಗಿದ್ದರೆ ಅದರಿಂದ ಈ ವಜ್ರಾಸನದ ಕುಲಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮಾಡಬೇಡಿ ಇದನ್ನ ನೀವು ಸುಖಾಸನದಲ್ಲಿ ಕುತ್ಕೊಂಡು ಸಹ ಮಾಡ್ಬೋದು ಓಕೆ ನಾವು ಈ ಪೊಸಿಷನ್ನಲ್ಲಿ ಬಂದ ನಂತರ ನಾವು ಸ್ಟ್ರೇಟ್ ಅಪ್ ನಾವು ಡ್ರಾಪ್ ಯುವರ್ ಹ್ಯಾಂಡ್ ಸ್ಲೋಲಿ ಥೈಸ್ ಪರಾದ್ರಕು ಈ ಥರ ಪೊಸಿಷನ್ ಬಂದ್ಬಿಟ್ಟು ನಾವು ಲಂಬ ಕೀಪ್ ಗೋಯಿಂಗ್ ಡೌನ್ ವೆರಿ ವೆರಿ ಸ್ಲೋ ಇಲ್ಲಿ ಉಸಿರನ್ನ ಬಿಡಬೇಕು ಅಲ್ಲೇ ಇರಬೇಕು ಸ್ವಲ್ಪ ಹೊತ್ತು ಒಂದು 10 ಸೆಕೆಂಡ್ ಅಲ್ಲಿ ಇರಬೇಕು ಆಫ್ಟರ್ 10 ಸೆಕೆಂಡ್ಸ್ ಕಮ್ ಡೌನ್ ಬ್ಯಾಕ್ ರಿವರ್ಸ್ ಸ್ಲೋಲಿ ಗೋ ಬ್ಯಾಕ್ ಅಲ್ಲಿ ಇರಬೇಕು 5 ಸೆಕೆಂಡ್ಸ್ 1 2 3 4 5 ಅಗೇನ್ ಹ್ಯಾಂಡ್ಸ್ ಅಪ್ ಇಲ್ಲಿ 10 ಸೆಕೆಂಡ್ ಇರಬೇಕು ಫುಲ್ ರಿಲ್ಯಾಕ್ಸ್ ಆಗಿಬಿಟ್ಟು 10 ಸೆಕೆಂಡ್ ಅಲ್ಲಿ ಇರುವಂಥದ್ದು ಆಫ್ಟರ್ 10 ಕೌಂಟ್ ಕಮ್ ಡೌನ್ ಸ್ಲೋಲಿ ಸ್ಲೋಲಿ ಬಿ ದೇರ್ ಫಾರ್ 5 ಕೌಂಟ್ ರಿಲ್ಯಾಕ್ಸ್ ಆಗಿರಬೇಕು ಎಕ್ಸೇಲ್ ಉಸಿರನ್ನ ಬಿಡ್ತಾ ಬಾಯಿ ಮತ್ತೆ ಮೂಗಿನಿಂದ ಉಸಿರು ಬಿಡ್ತಾ ಅಲ್ಲಿರ್ಬೇಕು ಫುಲ್ ಆರಾಮಾಗಿರುವಂತ ಕ್ರಿಯೆ ಇದು ಎಕ್ಸೇಲ್ ಉಸಿರು ತಗೊಳ್ಳೋದಕ್ಕೋಸ್ಕರ ಹಿಂದೆ ಬರಬೇಕು ಕಮ್ ಬ್ಯಾಕ್ ಸ್ಲೋಲಿ ಫಾರ್ ಇನ್ಹೇಲ್ ಇನ್ಹೇಲ್ ಹ್ಯಾಂಡ್ಸ್ ಅಪ್ ಇನ್ಹೇಲ್ ಅಲ್ಲಿ ಉಸಿರು ಬಿಡಬೇಕು ಶ್ವಾಸ ಚೋಡು ಮತ್ತೆ ಉಸಿರು ಎಳ್ಕೋಬೇಕು 1 2 3 4 5 ಕಮ್ ಡೌನ್ ಸ್ಲೋಲಿ ಉಸಿರು ತಗೋಬೇಕು ಇನ್ಹೇಲ್ ಅಂಡ್ ಎಕ್ಸೇಲ್ ಕೆ ಸಾತ್ ನೀಚೆ ಜಾ ವೆರಿ ವೆರಿ ಸ್ಲೋ ಇದು ವೆರಿ ರಿಲ್ಯಾಕ್ಸಿಂಗ್ ಎಕ್ಸೇಲ್ ಸ್ಲೋಲಿ ಕಮ್ ಬ್ಯಾಕ್ ಇನ್ಹೇಲ್ ಅಂಡ್ ರಿಲ್ಯಾಕ್ಸ್ ವಜ್ರಾಸನ ನಲ್ಲಿ ಕೂರಕ್ ಆಗ್ತಾ ಇಲ್ಲ ಆಗ ಈ ಪೊಸಿಷನ್ ಇದು ಸುಖಾಸನ ಅಂತ ಹೇಳ್ತೀವಿ ನಿಧಾನವಾಗಿ ಸಿಂಪ್ ನಾವು ಈ ತರ ಕುತ್ಕೊಂಡು ನಿಧಾನ ಮೊದಲು ಮಾಡಿದ ಕ್ರಿಯೆ ಸೇಮ್ 1 2 ಡೌನ್ ಫುಲ್ ಡ್ರಾಪ್ ಇನ್ಹೇಲ್ 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 ಅಂಡ್ ಎಕ್ಸೇಲ್ ಹಾತ್ ಲಂಬ ಸ್ಲೋಲಿ ಮಾಡುವಂತ ಕ್ರಿಯೆ ಇನ್ಹೇಲ್ ಕಮ್ ಬ್ಯಾಕ್ ಇನ್ಹೇಲ್ 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 ಅಂದನ ಎಕ್ಸೇಲ್ ಅಗೇನ್ ಇನ್ಹೇಲ್ 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 ಹ್ಯಾಂಡ್ಸ್ ಡ್ರಾಪ್ ಎಕ್ಸೇಲ್ ಕಮ್ ಬ್ಯಾಕ್ ಸ್ಲೋಲಿ ಇಲ್ಲಿ ಉಸಿರು ಬಿಡಬೇಕು ಇಲ್ಲಿ ಉಸಿರು ಎಳ್ಕೋಬೇಕು ಇನ್ಹೇಲ್ ಅಂಡ್ ರಿಲ್ಯಾಕ್ಸ್ ಅಂದ್ರೆ ಇದನ್ನ ಸುಮಾರು ಒಂದು 7 ರಿಂದ 10 ಸಲ ಮಾಡುವಂತ ಕ್ರಿಯೆ ಇನ್ನೊಂದು ಎಕ್ಸಸೈಸ್ ಈ ತರ ಸುಖಾಸನ ಕುತ್ಕೊಂಡು ಸೈಡ್ ಬೆಂಡಿಂಗ್ ಸ್ಲೋಲಿ ನೋಡ್ತಾ ಇರಬೇಕು ಒಂದ್ ಕಡೆ ಒಂದು ದೃಷ್ಟಿಯಿಂದ ಹಾಕೋ ಹೇಳ್ತೇನೆ ಕಮ್ ಬ್ಯಾಕ್ ಇನ್ಹೇಲ್ ಅಂಡ್ ಎಕ್ಸೇಲ್ ಸ್ಲೋಲಿ ಇನ್ಹೇಲ್ ಅಂಡ್ ಎಕ್ಸೇಲ್ ಇನ್ಹೇಲ್ ಅಂಡ್ ದೆನ್ ಎಕ್ಸೇಲ್ ಇನ್ಹೇಲ್ ಅಂದ್ರೆ ಈ ತರ ಒಂದು 15-20 ಸಲ ನಿಧಾನವಾಗಿ ಮಾಡುವಂಥದ್ದು ಇದಾದ ನಂತರ ಕಮ್ ಬ್ಯಾಕ್ ಇನ್ಹೇಲ್ ಅಂದ್ರೆ ಎಕ್ಸೇಲ್ ಇಲ್ಲಿ ಉಸಿರು ಬಿಡಬೇಕು ಮತ್ತೆ ಇಲ್ಲಿ ಉಸಿರು ತಗೋಬೇಕು ಇನ್ಹೇಲ್ ಅಂಡ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಲೆಗ್ಸ್ ನ ಈ ತರ ಫ್ರೀ ಮಾಡ್ಕೋಬೇಕು ಫ್ರೀ ಫುಲ್ ಫ್ರೀ ಲೂಸ್ ರೈಟ್ ನೌ ಸ್ಟಾರ್ಟ್ ಟ್ಯಾಪಿಂಗ್ ಟ್ಯಾಪ್ ಮಾಡ್ಕೋಬೇಕು ಈ ತರ ಈಚೆ ಬಿ ಈಚೆ ಬಿ ಪಾಂಕ್ ತೊಗೊಂಡು ಊಟ ಹಲ್ಕಸ ಈ ಬೆಂಡ್ಕರ ಹಾ ಇಲ್ಲಿ ಕಾಫ್ ಮಸಲ್ಗೆ ಫುಲ್ ಟ್ಯಾಪ್ ನಿಧಾನ ಟ್ಯಾಪ್ ಮಾಡ್ಕೋಬೇಕು ಬೇರೆ ಬೇರೆ ಎಕ್ಸಸೈಸ್ ಎಲ್ಲ ಇರುತ್ತೆ ಈ ತರ ನೀವು ಕಂಟಿನ್ಯೂ ಎಷ್ಟು ಬೇಕಾದ್ರೂ ಮಾಡ್ತಾ ಹೋಗ್ಬೋದು ನಿಧಾನವಾಗಿ ಮಾಡುವಂತ ಕ್ರಿಯೆಗಳು ಇವೆಲ್ಲ
ರೈಟ್. ಇನ್ನೊಂದು ಲಾಸ್ಟ್ ಎಕ್ಸಸೈಸ್, ನಿಧಾನವಾಗಿ ಫೋಲ್ಡ್. ಫುಲ್ ದಬ, ಕಮ್ ಡೌನ್, ಎಕ್ಸೇಲ್. ಕೈನ ಒತ್ತಿ ಒಳಗೆ, ಹೊಟ್ಟೆನ ಒತ್ತಿ ಹೊರಗೆ ಬರಬೇಕು. ಎಕ್ಸೇಲ್, ಕಮ್ ಅಪ್, ಇನ್ಹೇಲ್, ಇನ್ಹೇಲ್, ಫುಲ್ ಡ್ರಾಪ್, ಎಕ್ಸೇಲ್, ಅಂದ ಇನ್ಹೇಲ್, ಫ್ರೀ ಛೋಡೋ ವಾಪಸ್. Exhale and then inhale. ಈ ತರ ಸುಮಾರು ಒಂದು 10-15 ಸಲ, ಅಂದ್ರೆ ಕೈನ ಹೊಟ್ಟೆ ಒಳಗೆ ಅಂದ್ರೆ ನಿಮ್ಮ ನಾಭಿ ಹತ್ರ ತಗೊಂಡೋಗ್ಬೇಕು, ಒತ್ತಬೇಕು ಅಷ್ಟೇ, ಪ್ರೆಷರ್ ಮಾಡಬೇಕು, ಉಸಿರು ಬಿಡಬೇಕು. ಓಕೆ, ನಾವು ಈಗೆಲ್ಲ ನೋಡ್ತಾ ಇದ್ದೀವಿ ವಾಮಿಟ್ ಆಗ್ತಾ ಇದೆ ಅಥವಾ ಮೋಷನ್ ಸಿಕ್ನೆಸ್ ಅಂತ ಹೇಳ್ತೀವಿ. ವಾಮಿಟ್ ಆಗೋಕೆ ಎರಡು ಕಾರಣ ಇದೆ. ಒಂದು ಕಾರಣ ಬಂದ್ಬಿಟ್ಟು ಅಜೀರ್ಣ ಇರುವಾಗ ಅದಾಗುತ್ತೆ. ಇನ್ನೊಂದು ಬಂದ್ಬಿಡುತ್ತೆ ನೀವು ಮೋಷನ್ ನಲ್ಲಿ ಇರುವಾಗ ಅಂತ ಹೇಳಿದ್ರೆ ಟ್ರಾವೆಲ್ ಮಾಡ್ತಾ ಇರುವಾಗ ಅದು ಬರುತ್ತೆ. ಅದು ಕಿವಿಗೆ ಕಣ್ಣಿಗೆ ಕಾಣಿಸುವಂತ ಕಿವಿಗೆ ಏರ್ ಬರುತ್ತೆ. ಆಮೇಲೆ ಕಣ್ಣಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನಾವು ಸ್ಟಡಿಯಾಗಿ ನೋಡ್ತಾ ಇದ್ದೀವಿ, ಏನೇನೋ ಬರ್ತಾ ಹೋಗ್ತಾ ಇದೆ ಅಲ್ಲಿ ಕರ್ವ್ ಅಂತ ಬಂದಾಗ ಅಥವಾ ಅಪ್ ಹೋದಾಗ ಇಲ್ಲೆಲ್ಲ ಹೋದಾಗ ನಿಮ್ಗೆಲ್ಲ ಹೊಟ್ಟೆ ತೋರಿಸಂಗೈತೆ. ನೀರಿನಲ್ಲಿ ಸಮೇತ ಹೋಗುವಾಗ, ಶಿಪ್ ನಲ್ಲಿ ಹೋಗುವಾಗ ಸಮೇತ ಇದೆಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ದೃಷ್ಟಿ ಓಡೋ ಎಲ್ಲೆಲ್ಲಿ ಹೋಗ್ಬಿಡುತ್ತೆ. ಅದರಿಂದ ಕಣ್ಣು ಮತ್ತೆ ನಿಮ್ಮ ಇದು ಒಂದ್ಸಲ ವರ್ಟಿಗೋ ಪ್ರಾಬ್ಲಮ್ ಇರುವಾಗಲೂ ಇದೆಲ್ಲ ಬಂದ್ಬಿಡುತ್ತೆ. ಸೊ ಒಂದಕ್ಕೊಂದು ಕನೆಕ್ಟ್ ಆಗಿರುವಂತದ್ದು. ಬಟ್ ಇಲ್ಲಿ ನಮಗೇನ್ ಬೇಕಾಗಿದೆ, ಸ್ವಲ್ಪ ಕಂಟ್ರೋಲ್ ಯಾವ ತರ ಮಾಡ್ಕೋಬೇಕು ಅಂದ್ರೆ, ಒಂದು ಸಿಕ್ಕಾಪಟ್ಟೆ ತಿನ್ನೋದನ್ನ ಬಿಟ್ಬಿಡಿ. ಟ್ರಾವೆಲ್ ಮಾಡುವಾಗ ಎಲ್ಲ ಒಂದ್ ಕಡೆ ನಿಲ್ಸಿ ಸಿಕ್ಕಾಪಟ್ಟೆ ನಾವು ತಿಂದ್ಬಿಡ್ತೀವಿ, ಅದೆಲ್ಲ ಸಿಕ್ಕಾಪಟ್ಟೆ ತಿನ್ನಕ್ ಹೋಗ್ಬಾರ್ದು. ಆದಷ್ಟು ಲೈಟ್ ಆಗಿ ತಿನ್ನೋದು ಪ್ರಯತ್ನ ಮಾಡಿ. ಫ್ರೂಟ್ ಜ್ಯೂಸಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ, ಈಗ ಲೈಟ್ ಆಗಿ ಅಥವಾ ನಮ್ದು ಇಡ್ಲಿ ಇರುತ್ತೆ, ದೋಸೆ ಇರುತ್ತೆ, ಈ ತರ ಹಲ್ಕ. ಬಟ್ ಅದು ತುಂಬಾ ನೀವು ಹಲ್ಕ ಅಂತ ಹೇಳಿದ್ರೆ ನಮ್ ಹಿಂದಿ ಭಾಷೆಯಲ್ಲಿ ಅಂದ್ರೆ ಅದು ಕಮ್ಮಿ ಅವ್ರಿಗೆ ಹಲ್ಕ ಅಂದ್ರೆ ಹಲ್ಕ ಅಂತ ಬೇರೆ ಅಲ್ಲ. ಸೊ ಅದೆಲ್ಲ ಭಾಷೆಯಲ್ಲಿ ಏನೇನೋ ಇರುತ್ತೆ. ಬಟ್ ನಾನು ಕನ್ನಡಿಗ ಆದ್ರೂ ಸಹ ನನಗೆ ಮಾತಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ನಾವು 40-45 ವರ್ಷದಿಂದ ಗುಜರಾತ್ನಲ್ಲಿ ಇರೋದ್ರಿಂದ ಕನ್ನಡದಿಂದ ಸ್ವಲ್ಪ ನಾವು ದೂರ ಇದ್ದೀವಿ. ಬಟ್ ಮನೆ ಭಾಷೆ ನಮ್ದು ತುಳು ಆಗಿರೋದ್ರಿಂದ ನಮ್ಮ ಭಾಷೆಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಏರ್ಪಿರುತ್ತೆ, ಕ್ಷಮಿಸ್ಬೇಕು ಆಯ್ತಾ. ಸೊ ಇಲ್ಲಿ ನಮಗೆ ಕೆಲವು ಮುದ್ರದಿಂದ ನಾವು ಏನ್ ಮಾಡ್ಕೋಬಹುದು ಅದನ್ನ ನೋಡ್ಕೊಳ್ಳೋಣ. ಕೈ ಬೆರಳು ನೋಡಿ, ನಾವು ಈ ತರ ಇದ್ವಿ. ಒಂದು ಈ ತರ ಮೂಲ ಮುದ್ರ ಅಂತ ಹೇಳ್ತೀವಿ, ಮೂಲ ಮುದ್ರ. ಈ ತರ ತಗೊಂಡು ಕೈನ ಈ ತರ ಇಟ್ಕೊಂಡು ಸಿ ಸುಮ್ಮನೆ ಬ್ರೀತ್ ಇನ್ಹೇಲ್ ಎಕ್ಸೇಲ್ ಒಂದು 10 ಸಲ ಶ್ವಾಸ ಉಸಿರು ಒಳಗೆ ಹೇಳ್ಕೋವಾಗ ನಿಮ್ಮ ಹೊಟ್ಟೆ ಮುಂದೆ ಬರಬೇಕು, ನೆನ್ಪಿಟ್ಕೋಬೇಕು. ಅಂಡ್ ಒಂದು 5-10 ಸಲ ಓಕೆ ನಿಧಾನವಾಗಿ ಮಾಡ್ತಾ ಹೋಗಿ. ಇನ್ನೊಂದು ಬಂದ್ಬಿಡುತ್ತೆ ಸಿ ಈ ಮುದ್ರೆ ಇದೆಯಲ್ಲ ಆಕಾಶ ತತ್ವ ರೈಟ್ ಸಿ ಇಲ್ಲಿ ಬಂತು ಲೈಕ್ ದಿಸ್ ಸಿ ಇಲ್ಲಿಂದ ಸ್ಟ್ರೇಟ್ ಇದೆ. ನೀವು ಬೇಕಿದ್ರೆ ಕಾರ್ನಲ್ಲಿ ಅಥವಾ ಬಸ್ನಲ್ಲಿ ಹೋಗ್ತಾ ಇರುವಾಗ ಬೇಕಾದ್ರೆ ಈ ತರ ಇಟ್ಕೊಳ್ಳಿ ಕೈನ, ಈ ತರ ಇಟ್ಕೊಳ್ಳಿ. ನಿಮ್ಗೆ ಆ ತರ ನೋಶ ಬಂದಾಗ ಈ ತರ ಇಟ್ಕೊಳ್ಳಿ. ಬ್ರೀತಿಂಗ್ ಪೂರಾ ಫೋಕಸ್ ಮಾಡ್ಕೋಬೇಕು, ಉಸಿರು ತಗೋಬೇಕು, ಉಸಿರು ಬಿಡಬೇಕು ಈ ಪೊಸಿಷನ್ ಆಯ್ತಾ. ಇನ್ನೊಂದು ಬಂದ್ಬಿಟ್ಟು ನೋಡಿ, ನಮ್ಮ ಕೈ ಈ ತರ ಇದೆ, ಇಲ್ಲಿ ಈ ತರ ಇದೆ, ಈ ಮೂರು ಬೆರಳು ಈ ತರ ಬಂತು, ಇಲ್ಲಿ ಕೆಳಗೆ ಪಾಯಿಂಟ್ ಬಂತು ನೋಡಿ, ಇಲ್ಲಿ ಸುಮಾರು ಇಲ್ಲಿಂದ ಇಲ್ಲಿ ನಮ್ಮ ಮೂರು ಬೆರಳು, ನಮ್ಮ ಕೈನ ಮೂರು ಬೆರಳು ಇಲ್ಲಿ ಬಂತು, ಇಲ್ಲಿ ಪಾಯಿಂಟ್ ಇದೆ. ಇಲ್ಲಿ ನಮಗೆ ಇಲ್ಲಿ ಕ್ಲಾಕ್ ಒಂದು 5 ಸಲ ವಾಮಿಟ್ ಆಗ್ತಾ ಇರುವಾಗ ಓಕೆ, ಇದು ಮಕ್ಕಳಿಗೆಲ್ಲ ಆಗ್ತಾ ಇರುತ್ತೆ ಆಗ ಅವ್ರಿಗೆ ಈ ತರ ಮಾಡಿ ಒಂದು 5 ಸಲ ಆಂಟಿ ಕ್ಲಾಕ್ ಒಂದು 5 ಸಲ ಸಿ ಲೈಕ್ ದಿಸ್ ಕಂಟಿನ್ಯೂ ಮಾಡ್ತಾ ಇರಬೇಕು ಸುಮಾರು 1-2 ನಿಮಿಷ. ಇದೇ ತರ ಈ ಬೆರಳು ಇಲ್ಲಿನ ಸಮಯದ ಇದೇ ತರ ಸೇಮ್ ಸಿ ಕ್ಲಾಕ್ ಅಂದ್ರೆ ಆಂಟಿ ಕ್ಲಾಕ್. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ತಲೆಯನ್ನ ಈ ತರ ಮೇಲೆತ್ತಿ ಈ ಪೊಸಿಷನ್ ಇದ್ಬಿಟ್ಟು ಮತ್ತೆ ಇಲ್ಲಿಗೆ ಬರ್ಬೇಕು ಅಷ್ಟೇ ಓಕೆ. ಪೂರ ಇಲ್ಲಿ ತನಕ ನಿಧಾನವಾಗಿ ಮೇಲೆ ತಲೆ ಎತ್ತುವಾಗ ಕಣ್ಣು ಓಪನ್ ಇರಬೇಕು. ಸೊ ಈ ತರ ಬೇಕಾದಷ್ಟು ಎಕ್ಸಸೈಸಸ್ ಎಲ್ಲ ಇರುತ್ತೆ. ಬಟ್ ನೀವು ಫಿಟ್ ಆಗಿರುವಾಗ ನಿಮ್ಗೆ ಯಾವ ತರದ ಪ್ರಾಬ್ಲಮ್ ಬರೋದಿಲ್ಲ. ಅದರಿಂದ ಫಿಟ್ನೆಸ್ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಏಳೋದು, ರಾತ್ರಿ ಬೇಗ ಮಲಗೋದು, ಆಮೇಲೆ ಉಲ್ಟಾ ಸೀದಾ ತಿನ್ನಬಾರ್ದು, ಅದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದಾದ್ರೆ ನೀರು ಚೆನ್ನಾಗಿ ಕುಡಿತಾ ಇರಬೇಕು, ಉಸಿರಾಟದ ಕ್ರಿಯೆ ಚೆನ್ನಾಗಿರಲಿ ಓಕೆ. ನಗ್ನಗ್ತಾ ಇರಿ, ನೋಡ್ತಾ ಇರಿ ಬಿ ಗಣಪತಿ ಚಾನೆಲ್ನ, ನಿಮಗಿನ್ನೂ ಬೇಕಾದಷ್ಟು ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ. ಸೊ ಡೂ ಟೇಕ್ ಕೇರ್, ಬಾಯ್ ಬಾಯ್.